ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಲೀಕ್ ಆಗಿತ್ತು ಎಲ್ಲ ಕೂಡ ವಿಡಿಯೋ ಮಾಡಿ ಹಾಕಿದ್ವಿ ನಾವು ಏನೋ ಸಮಸ್ಯೆ ಆಗಿದೆ ಈ ಎಕ್ಸಾಮ್ ಹಿಂದಿವನೇ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಸಿಕ್ಕಿದೆ ಯೂಟ್ಯೂಬ್ ವಿಡಿಯೋದಲ್ಲಿ ಯೂಟ್ಯೂಬಲ್ಲೂ ಕೂಡ ಸಿಗ್ತಾ ಇದೆ ವಿಡಿಯೋದಲ್ಲಿ ಈಗ ವಿದ್ಯಾರ್ಥಿಗಳು ಕೂಡ ಚೆಕ್ ಮಾಡಿದಾಗ ಅವರು ಅವರ ಹತ್ರ ಸಿಕ್ಕಿರೋ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ಇರೋದು ಕೂಡ ಒಂದೇ ಆಗಿರುತ್ತೆ ಈ ಒಂದು ದಿನ ಮುಂಚೆನೇ ಲೀಕ್ ಆಗಿದೆ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆ ಬೋರ್ಡಿಂದನೇ ಪೇಪರ್ ಬರ್ತಾ ಇರೋ ಥರ ಹೊಸ ಹೊಸದಾಗಿ ಸಿಸ್ಟಮ್ ಕೂಡ ಮಾಡಿದ್ದಾರೆ ಈ ಹಿಂದೆ ನಿಮ್ಮ ಶಾಲಾ ಮಟ್ಟದಲ್ಲೇ ಪರೀಕ್ಷೆ ನಡೀತಾ ಇತ್ತು ಶಾಲೆಯಲ್ಲೇ ಪ್ರಿಪೇರ್ ಆಗ್ತಾ ಇತ್ತು ಅಲ್ಲೇ ಪರೀಕ್ಷೆ ಮಾಡ್ತಾ ಇದ್ರು ಬಟ್ ಈಗ ಪ್ರಶ್ನೆ ಪತ್ರಿಕೆ ಕಾಮನ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಬೋರ್ಡ್ ಇಂದ ಬರುತ್ತೆ ಆ ನಿಟ್ಟಿನಲ್ಲಿ ಈ ರೀತಿ ಸಮಸ್ಯೆ ಆಗ್ತಿತ್ತು ಈಗ ಹೊಸ ಕ್ರಮ ಮಾಡ್ತೀವಿ ಅಂತ ಹೇಳಿದರೆ ಪರೀಕ್ಷಾ ದಿನ ಬೆಳಿಗ್ಗೆ ಶಾಲೆಗಳಿಗೆ ಆನ್ಲೈನಲ್ಲಿ ರವಾನೆ ಈ ಹಿಂದೆ ಒಂದು ದಿನ ಮುಂಚೆ ಬರ್ತಾ ಇತ್ತು ಪ್ರಶ್ನೆ ಪತ್ರಿಕೆ ಈಗ ಪರೀಕ್ಷೆ ಯಾವತ್ತಿದೆ ಅವತ್ತಿನ ಬೆಳಗ್ಗೆನ ನಿಮಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ ಈ ನಿಟ್ಟಿನಲ್ಲಿ ಲೀಕ್ ಕ್ವಶನ್ಸಸ್ ಕೂಡ ಕಡಿಮೆ ಇರುತ್ತೆ ಪ್ರಶ್ನೆ ಪತ್ರಿಕೆ ಒಂದು ಕಡೆಯಿಂದ ಒಂದು ಕಡೆಗೆ ಲೀಕ್ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಪರೀಕ್ಷೆಗೆ ಮುನ್ನವೇ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮ್ದು ಪ್ರಶ್ನೆ ಪತ್ರಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೋರಿಕೆ ಆಗ್ತಿತ್ತು ಲೀಕ್ ಆಗ್ತಿತ್ತು ಈಗಿನ ಹೊಸ ನಿಯಮ ತರ್ತೀವಿ ಅಂತ ಹೇಳಿ ಶಾಲಾ ಪರೀಕ್ಷಾ ಮತ್ತು ಮೌಲ್ಯಮಾಪನ ಮಂಡಳಿ ಅಂದರೆ ಎಸ್ ಎಲ್ ಸಿ ಬೋರ್ಡ್ ಅವರು ತಿಳಿಸಿದ್ದಾರೆ ಪ್ರಶ್ನೆ ಪತ್ರಿಕೆ ಒಂದು ದಿನ ಮೊದಲು ನೀಡುವ ಬದಲು ಪರೀಕ್ಷೆ ದಿನವೇ ನೀಡಲು ಕ್ರಮ ಕೈಗೊಂಡಿದ್ದೇವೆ ಈ ಹಿಂದೆ ಒಂದು ದಿನ ಮುಂಚೆ ಬರ್ತಿತ್ತು ಈಗ ಪರೀಕ್ಷಾ ದಿನವೇ ಪ್ರಶ್ನೆ ಪತ್ರಿಕೆ ಹಾಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇಂದು ಟೋಟಲ್ ನಾಲ್ಕು ಪರೀಕ್ಷೆ ಮುಗಿದಿದೆ ಇಂದು ಸೇರಿ ಐದು ಪರೀಕ್ಷೆ ಮುಗಿದಿದೆ ಇಂದು ಶನಿವಾರ ಮತ್ತು ಸೋಮವಾರ ನಡೆಯುವ ಪರೀಕ್ಷೆಗಳಿಗೆ ಅಂದ್ರೆ ಇಂದು ವಿಜ್ಞಾನ ನಡೆಯಿತು ಸೋಮವಾರ ಸಮಾಜ ನಡೀತದೆ ಇದಕ್ಕೆ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಬರ್ತಾವಂದ್ರೆ ಬೆಳಗಿನ ಜಾವ ಆರು ಗಂಟೆಗೆ ಸಿಗ್ತದೆ ಈ ಹಿಂದೆ ಒಂದು ದಿನ ಮುಂಚೆ ಸಿಗ್ತಾ ಇತ್ತು ಈಗ ಬೆಳಿಗ್ಗೆ ಆರು ಗಂಟೆಗೆ ಸಿಗ್ತದೆ ವಿದ್ಯಾರ್ಥಿಗಳು ಶಾಲಾ ಲಾಗಿನ್ ಅಂದ್ರೆ ನಿಮ್ದು ಲಾಗಿನ್ ಮುಖಾಂತರ ವಿದ್ಯಾರ್ಥಿಗಳು ಸಾರಿ ನಿಮ್ಮ ಲಾಗಿನ್ ಮುಖಾಂತರ ಶಾಲಾ ಲಾಗಿನ್ ಮುಖಾಂತರ ಪ್ರಾಂಶುಪಾಲರು ಇದನ್ನು ನಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಳ್ಳಬಹುದು ಒಂದಿನ ಮುಂಚೆ ಸಿಗ್ತಾ ಇದ್ದಿತ್ತು ಈಗ ಬೆಳಿಗ್ಗೆ ಆರು ಗಂಟೆ ಸಿಗುತ್ತೆ ಆ ನಂತರ ಅವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತರ್ಸ್ಕೋಬೇಕಾಗುತ್ತೆ ಈ ಹಿಂದೆ ಒಂದು ದಿನ ಮುಂಚೆ ಸಿಗೋ ಕಾರಣ ಲೀಕ್ ಆಗ್ತಿತ್ತು ಈಗ ಲೀಕ್ ಆಗೋದು ಕೂಡ ತಪ್ಪಿದೆ ಅಂತ ಹೇಳಿದ್ದಾರೆ ಈ ಈಗ ಬೆಳಿಗ್ಗೆ ಆರು ಗಂಟೆಗೆ ನಿಮಗೆ ಶಾಲಾ ಲಾಗಿನ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳು ಪರೀಕ್ಷೆ ಸಮಯಕ್ಕೆ ಸರಿಯಾಗಿ ನೀಡಬೇಕು ಅಂತ ಹೇಳಿದ್ದಾರೆ ಯಾವುದೇ ರೀತಿ ಅವ್ಯವಹಾರ ನಡೆಯಬಾರದು ಬೆಳಗ್ಗೆ ಬೆಳಗ್ಗೆ ಪರೀಕ್ಷೆ ನಡೆದರೆ ಬೆಳಗ್ಗೆ ಆರು ಗಂಟೆಗೆ ಪೇಪರ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಕೊಡಬೇಕು ಪರೀಕ್ಷಾ ಸಮಯಕ್ಕೆ ಅಂತ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಪ್ರಶ್ನೆ ಪತ್ರಿಕೆ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಪರೀಕ್ಷಾ ಕೇಂದ್ರದಲ್ಲಿ ಚೀಟಿಗಳನ್ನು ನೀಡುವುದು ಇದು ಅಪರಾಧ ಆಗಿರುತ್ತೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಈ ಹಿಂದೆ ನಡೆದ ಪರೀಕ್ಷೆಗಳು ಕೂಡ ಏನಾದರೂ ರೀ ಎಕ್ಸಾಮ್ ಆಗ್ತಾವ ಲೀಕ್ ಆಗಿಲ್ಲ ಆಗ್ತಾವ ಅಂದರೆ ಅದ್ರ ಬಗ್ಗೆ ರೀತಿ ರಿಯಾಕ್ಟ್ ಏನೂ ಮಾಡಿಲ್ಲ ಸಾಧ್ಯತೆ ಇಲ್ಲ ಮತ್ತೆ ಪರೀಕ್ಷೆ ಮಾಡೋ ಸಾಧ್ಯತೆ ಕೂಡ ಕಡಿಮೆ ಅಂದರೆ ಇಷ್ಟಪಡ್ತೀನಿ ಬರೋಬ್ಬರಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಶಾಲೆಗಳು ಕೂಡ ಇದ್ದಾವೆ ಕೆಲವೊಂದು ಕಲಾ ಶಾಲೆಗಳು ಭಾಗಶಃ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಪ್ರದೇಶಗಳು ಕೂಡ ಇದ್ದಾವೆ ಅಲ್ಲಿ ಶಾಲೆಗಳಲ್ಲಿ ಪ್ರಿಂಟರ್ ಇರೋದಿಲ್ಲ ಸಮಸ್ಯೆ ಆಗುತ್ತೆ ಅವರು ಬೇರೆ ಕಡೆಗೆ ಹೋಗಿ ಬೇರೆ ಊರಿ ಕಡೆಗೆ ಹೋಗಿ ಹೋಗಿ ಅವರು ಪ್ರಿಂಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ಇವರಿಗೆ ಕಷ್ಟ ಆಗುತ್ತೆ ಇಂಥವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಹೌದು ಕಷ್ಟ ಆಗುತ್ತೆ ಕರೆಕ್ಟಾಗಿ ಹೇಳಿದ್ದಾರೆ ಬಟ್ ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಆಗುತ್ತಲ್ಲ ಈ ರೀತಿ ಪೇಪರ್ ಲೀಕ್ ಆದರೆ ಪರೀಕ್ಷೆ ಮಾಡಿ ಏನು ಪ್ರಯೋಜನ ಈ ಹಿಂದೆ ಶಾಲಾ ಮಟ್ಟದಲ್ಲೇ ಮಾಡ್ತಾ ಇದ್ರಿ ಓಕೆ ಕಟ್ಟುನಿಟ್ಟಾಗಿ ನಡೀತಾ ಇತ್ತು ಒಂದು ಮಟ್ಟ ತಕ್ಕ ಮಟ್ಟಗ ನಡೀತಾ ಇತ್ತು ಈಗ ನೀವು ಏಕೈಕಿ ಈ ರೀತಿ ಲೀಕ್ ಮಾಡ್ಕೊಬಿಟ್ರೆ ಬರೋ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಈಗಿನ ಸೋಷಿಯಲ್ ಮೀಡಿಯಾ ಕಾಲ ಒಬ್ಬರು ಎಲ್ಲರೂ ಕೂಡ ಹಬ್ಬಿಟ್ಟು ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ ಹಿಂಗಾದ್ರೂ ನೀವು ಪರೀಕ್ಷೆ ಮಾಡಿ ಏನು ಪ್ರಯೋಜನ ಅಂತ ಇಷ್ಟಪಡ್ತೀನಿ ನಂತರ ನೋಡೋದಾದರೆ ಆ ಇಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಎಸ್ ಎಲ್ ಸಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಆನ್ಲೈನ್ ಮೂಲಕ ಕಳಿಸುವುದು ನಿಯಮವು ಈ ಹಿಂದೆ ಹೊಸದಾಗಿ ಮಾಡಿದ್ರು ಇದು ಇಲಾಖೆಯ ಹಿಂದಿನ ಆಯುಕ್ತರ ಆದೇಶಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ ಪಬ್ಲಿಕ್ ಪರೀಕ್ಷೆ ಹೊರತುಪಡಿಸೋ ಉಳಿದ ಪರೀಕ್ಷೆಗಳನ್ನ ಶಾಲಾ ಹಂತದಲ್ಲಿ ನಡೆಸಬೇಕು ಅಂತ ಹೇಳಿ ಖಾಸಗಿ ಶಾಲೆಗಳ ಸಂಘಟನೆ ಕೂಡ ಹೇಳಿದ್ದಾರೆ ಅದನ್ನು ಅಂತ ಕರೀತಾರೆ ಖಾಸಗಿ ಶಾಲಾ ಸಂಘಟನೆಗಳು ಕರೆಕ್ಟಾಗಿ ಹೇಳಿದ್ದಾರೆ ಶಾಲಾ ಮಟ್ಟದಲ್ಲಿ ನಡೆಸಬೇಕು ಅಂತ ಇದು ಕಾನ್ಸೆಪ್ಟ್ ಚೆನ್ನಾಗಿದೆ ಪಬ್ಲಿಕ್ ಎಕ್ಸಾಮ್ ಮಾದರಿಯಲ್ಲೇ ಎಲ್ಲೇ ಮಾಡಬಹುದು ಮಾಡಿದ್ರೆ ಬೋರ್ಡ್ ಇಂದ ಪ್ರಶ್ನೆ ಪತ್ರಿಕೆ ಬರುತ್ತೆ ಸ್ಟ್ರಿಕ್ಟ್ ಆಗಿ ಅಂತ ಅಂತೇಳಿ ಉದ್ದೇಶ ಉದ್ದೇಶ ಚೆನ್ನಾಗಿದೆ ನೀವು ಅದನ್ನು ನೀಟಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಈ ರೀತಿ ಒಂದು ಒಂದು ಎಕ್ಸಾಮ್ ಒಂದು ಹಿಂದಿನ ದಿನ ನೀವು ಬಿಡ್ತೀರಾ ಈ ರೀತಿ ಲೀಕ್ ಆಗುತ್ತೆ ಸಮಸ್ಯೆ ಆಗುತ್ತೆ ಅಂದ್ರೆ ನೀವು ಪರೀಕ್ಷೆ ಮಾಡಿ ಏನು ಪ್ರಯೋಜನ ಕಾಪಿ ಆಗುತ್ತೆ ಅದನ್ನ ಕ್ರಮಗಳನ್ನ ಇದನ್ನ ಮಾಡಿ ನಿಂಬಾಯ